वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। यूट्यूब चैनल स्टडी विद परशुराम के स्वागत कोरती ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ KSEEB ಅವರು ಒಂದು ನಡೆಸಲಿರ್ತಕ್ಕಂಥ 2021-22 ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದಿತ್ತು 20% ರೆಡ್ಯೂಸ್ ಆಗಿರ್ತಕ್ಕಂಥ ಸಿಲೆಬಸ್ ಮೇಲಿದೆ. ಸೊ ತಾವೆಲ್ಲರೂ ಕೂಡ ನೆನಪಿನಲ್ಲಿಟ್ಕೊಳ್ತಕ್ಕಂಥದ್ದು 20% ಸಿಲೆಬಸ್ ಏನು ರೆಡ್ಯೂಸ್ ಆಗಿದೆಲ್ಲ, ಆ ರೆಡ್ಯೂಸ್ ಆಗಿರ್ತಕ್ಕಂಥ ಸಿಲೆಬಸ್ ಆಧಾರದ ಮೇಲೆ ಏನು ಮಾಡಿದ್ದಾರೆ ಮಂಡಳಿಯವರು, ಕ್ವಶನ್ ಪೇಪರನ್ನು ಒಂದು ಪ್ಯಾಟರ್ನನ್ನು ಮಾಡೆಲ್ ಆಗಿ ಬಿಟ್ಟಿದ್ದಾರೆ. ಅದು ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಇದು ಬಂದ್ಬಿಟ್ಟು ತೃತೀಯ ಭಾಷೆ ಹಿಂದಿ ಅಂತಕ್ಕಂಥದ್ದು 61H 80 ಅಂಕಗಳಿಗಿರ್ತಕ್ಕಂಥ ಪರೀಕ್ಷೆ, ಒಟ್ಟು 3 ಗಂಟೆ ಕಾಲಾವಧಿ ಇರುತ್ತೆ. ಸೊ ಹೊಸಬರಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ತಾವುಗಳು ತಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಎಲ್ಲ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಾಗಿ ಪ್ಲೇಲಿಸ್ಟ್ ಲಿಂಕನ್ನು ತಾವುಗಳು ನೋಡ್ಬೋದು ಅಂತ ಹೇಳ್ತಾ, ಪಾಸಿಂಗ್ ಪ್ಯಾಕೇಜ್ಗೆ ವಿಡಿಯೋಗಳು ಇದ್ದಾವೆ, ಅವುಗಳನ್ನು ತಾವುಗಳು ತಪ್ಪದೇ ನೋಡಿ. ಸೊ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಮುಖ್ಯ ಪ್ರಶ್ನೆ ಒಂದರಲ್ಲಿ ಏನಿರ್ತದೆ ಅಂತಂದ್ರೆ ಬಹು ವಿಕಲ್ಪ ಆಧಾರಿತ ಪ್ರಶ್ನೆಗಳು ಇರ್ತವೆ. ಒಟ್ಟು 8 ಪ್ರಶ್ನೆಗಳು, ತಲಾ 1ಕ್ಕೆ 1 ಅಂಕ 8 ಅಂಕ. ಇದು ವಿಲೋಮ ಶಬ್ದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಪುಲ್ಲಿಂಗ ರೂಪ, ಬಹುವಚನ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ, ಆಮೇಲೆ ಸಮಾಸ ಇದೆ, ಸಂಧಿ ಶಬ್ದ ಇದೆ, ಆಮೇಲೆ ಕಾರಕ ಶಬ್ದದಲ್ಲಿರ್ತಕ್ಕಂಥದ್ದು, ಆಮೇಲೆ ವಿರಾಮ ಚಿಹ್ನ ಮೇಲೆ. ಸೊ ಈ ತರನಾಗಿ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಗ್ರಾಮರಲ್ಲಿ ಇರ್ತದೆ. ಸೊ ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಅನುರೂಪತೆ ಇರ್ತವೆ. ಸೊ ಅನುರೂಪತೆಯಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿರ್ತಕ್ಕಂಥ 4 ಕ್ವೆಶನ್ಸ್ ಇರ್ತವೆ, ತಲಾ 1ಕ್ಕೆ 1 ಅಂಕಗಳಿರ್ತವೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ 2 ಪ್ರಶ್ನೆಗಳು ಪದ್ಯ ಇರ್ತವೆ, 2 ಗದ್ಯ ಇರ್ತವೆ. ಅಥವಾ ಇಲ್ಲಿ ಏನು ಮಾಡಿದ್ದಾರೆ, ಈ 3 ಕ್ವೆಶನ್ಸ್ಗಳು ಪದ್ಯದಿಂದ ಇದ್ದರೆ, ಗದ್ಯದಿಂದ ಇದ್ದರೆ ಇದು ಪದ್ಯದಿಂದ ಇದೆ. 12ನೇ ಪ್ರಶ್ನೆ. ಪ್ರಶ್ನೆ 13ರಿಂದ 16 1 ಅಂಕದ ಪ್ರಶ್ನೆಗಳು ಇರ್ತವೆ, ಮುಖ್ಯ ಪ್ರಶ್ನೆ 3. ಸೊ ಟೋಟಲಿ 4 ಕ್ವೆಶನ್ಸ್ ಇದ್ದಾವೆ. ಸೊ ಇಲ್ಲಿನೂ ಕೂಡ ವಿಶೇಷವಾಗಿ ಏನಿದೆ ಅಂತಂದರೆ, 2 ಪಾಠದಿಂದ ಇದ್ದರೆ, ಗದ್ಯ ಪಾಠ ಇದ್ದರೆ 2 ಪದ್ಯ ಪಾಠದ್ದು ಇರ್ತವೆ. ಇನ್ನು 2-3 ವಾಕ್ಯದ ಪ್ರಶ್ನೆಗಳಿಗೆ ನೋಡೋದಾದರೆ ಮುಖ್ಯ ಪ್ರಶ್ನೆ 4 ಇರುತ್ತೆ ಇದು. ಸೊ ಒಟ್ಟು 8 ಕ್ವೆಶನ್ಸ್ ಇರ್ತವೆ, 1ಕ್ಕೆ 2 ಅಂಕ, ಟೋಟಲಿ 16 ಮಾರ್ಕ್ಸ್ ಇರ್ತದೆ. ಓಕೆ. ಸೊ ಇಲ್ಲಿನೂ ಕೂಡ ತಾವು ನೋಡ್ಬೋದಾಗಿರ್ತಂತಂದರೆ ಇದು ಕೂಡ ಪದ್ಯದಿಂದ ಇರ್ತಕ್ಕಂಥ ಪ್ರಶ್ನೆ ಇದೆ, ಇದು ಕೂಡ ಪದ್ಯದಿಂದ ಇರ್ತಕ್ಕಂಥ ಪ್ರಶ್ನೆ ಇದೆ. ಓಕೆ, ಪದ್ಯದಿಂದ 2 ಪ್ರಶ್ನೆಗಳಿದ್ದಾವೆ. ಆಮೇಲೆ ಪೂರಕ ವಾಚನದಲ್ಲಿ ಇರ್ತಕ್ಕಂಥದ್ದು ಕೂಡ ಶನಿ ಸಬ್ಸಿ ಸುಂದರ್ ಗ್ರಹ ಹಾಗೂ ಸತ್ಯಕಿ ಮಹಿಮಾ ಅಂತಕ್ಕಂಥದ್ದು, ತಲಾ 1ರಿಂದ 2 ಪ್ರಶ್ನೆಗಳಿದ್ದಾವೆ. ಯಾವುದಾದ್ರೂ 1, 2ರಲ್ಲಿ 1 ಉತ್ತರಗಳನ್ನು ತಾವುಗಳು ಕೊಡ್ಬೋದು. ಸೊ 2ಅಂಕದ 8 ಪ್ರಶ್ನೆಗಳು. ಇನ್ನು 3-4 ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ, ಟೋಟಲಿ 9 ಕ್ವೆಶನ್ಸ್ ಬರ್ತವೆ, 1ಕ್ಕೆ 3 ಅಂಕಗಳು, ಟೋಟಲಿ 27 ಕ್ವೆಶನ್ಸ್. ಓಕೆ, ಇದು ಪದ್ಯದಿಂದ ಇರ್ತಕ್ಕಂಥ ಪ್ರಶ್ನೆ ಇದೆ, ಅಂದರೆ ಅಭಿನವ ಮನುಷ್ಯದಿಂದ ಬಂದಿರತಕ್ಕಂಥದ್ದು. ಆಮೇಲೆ ಇದು ಕೂಡ ಮಾತೃಭೂಮಿ ಪದ್ಯದ ಒಂದು ಪ್ರಶ್ನೆ ಇದೆ. ಇದು ತುಳಸಿ ಕೆ ದೋಹೆಯಿಂದ ದೋಹಾರ್ಥ ಕೇಳಿದ್ದಾರೆ, ಇದು ಕನ್ನಡದ ಅನುವಾದವನ್ನು ಕೇಳಿದ್ದಾರೆ. ಸೊ ಅನುವಾದವನ್ನು ಮಾಡ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಮುಂದೆ 4ಅಂಕದ 2 ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿ ಫಸ್ಟ್ ಅಂತ ತೆಗೆದು ಎಸ್ ಕರ್ನಾಟಕ ಸಂಪದ ಪಾಠದ 2 ಕ್ವೆಶನ್ಸ್ ಇದ್ದಾವೆ, 2ರಲ್ಲಿ 1ಗಳು ಬರಬೇಕು. ಆಮೇಲೆ ಕೋಶಿಶ್ ಕರ್ಣಿ ವಾಲೋಕಿ ಕಬ್ಬಿ ಹಾರಣ ಯುವತಿ ಅಂತಕ್ಕಂಥದ್ದು, 4 ಸಾಲುಗಳು ಪ್ರತಿ ಸಾಲನ್ನು ಕೇಳ್ತಾರೆ. ಇದನ್ನು ತಾವು ಪರ್ಫೆಕ್ಟ್ ಮಾಡಿದರೆ ಸೊ ಖಂಡಿತವಾಗಿ 4 ಮಾರ್ಕ್ಸ್ಗಳು ಕೂಡ ಸೆಕ್ಯೂರ್ ಮಾಡ್ತೀರಿ. ಇನ್ನು ಒಂದು 100 ಪ್ಯಾಸೇಜ್ ಇದೆ, ಅಪಠಿತ ಗದ್ಯಾಂಶ ಅಂತ ಕರಿತೀವಿ. ಈ ಪ್ಯಾಸೇಜನ್ನು ಓದ್ಕೊಂಡು ತಾವು ಏನು ಮಾಡ್ಬೋದು, ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಸೊ ಟೋಟಲಿ 4 ಕ್ವೆಶನ್ 4 ಮಾರ್ಕ್ಸ್ ಇರ್ತವೆ. ಇನ್ನು ಮುಖ್ಯ ಪ್ರಶ್ನೆ 8ರಲ್ಲಿ ನೋಡೋದಾದರೆ 12-15 ವಾಕ್ಯಗಳಲ್ಲಿ ಸಂಕೇತ ಬಿಂದುವಿನ ಆಧಾರದ ಮೇಲೆ ನಿಬಂಧ ಬರೀಬೇಕು, 4 ಅಂಕ. ಓಕೆ, ಇಲ್ಲಿ ವನ ಮಹೋತ್ಸವ ಇದೆ, ಆಮೇಲೆ ಇಂಟರ್ನೆಟ್ ಅಂತಕ್ಕಂಥದ್ದು ಒಂದಿದೆ, ಆಮೇಲೆ ಪರ್ಯಟನ ಮಹತ್ವ ಅಂತ ಇದೆ. ಸೊ 3ನ್ನು ಕೂಡ ತಾವು 1 ಬರೆದ್ರು ಕೂಡ 4 ಅಂಕ ಖಂಡಿತವಾಗಿ ತಗೊಳ್ತೀರಿ. ಇನ್ನು ಮುಂದೆ ಪತ್ರಲೇಖನ ಇದೆ. ಸೊ ಪತ್ರಲೇಖನಕ್ಕೆ 5 ಅಂಕಗಳು ಬರ್ತವೆ. ಸೊ ಇದು ಒಂದು ಚುಟ್ಟಿ ಪತ್ರ ಇದೆ, ಇದು ಪಿತಾಜಿಕೋ ಪತ್ರ ಇದೆ. ಯಾವುದಾದ್ರೂ ಒಂದು ಪತ್ರವನ್ನು ಚೆನ್ನಾಗಿ ಬರೋದನ್ನು ರೂಢಿಸಿಕೊಂಡ್ರೆ ಖಂಡಿತ 5 ಅಂಕವನ್ನು ಗಳಿಸ್ತೀರಿ. ಇದು 20% ರೆಡ್ಯೂಸ್ ಆಗಿರ್ತಕ್ಕಂಥ ಸಿಲೆಬಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಪಾಸ್ ಮಾಡಿ ತಾವುಗಳು ನೋಡಿ, ಇದರ ಒಂದು ಸೊಲ್ಯೂಷನ್ಸ್ಗಾಗಿ, ಇದರ ಉತ್ತರಗಳಿಗಾಗಿ ತಾವು ನಿರೀಕ್ಷೆಯನ್ನು ಮಾಡಿ, ಖಂಡಿತವಾಗಿ ಶಾರ್ಟ್ಲಿ ಆಗಿ ಇದರ ಉತ್ತರಗಳನ್ನು ಹಾಕ್ತೀನಿ. ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ, ಅಲ್ಲಿಯವರೆಗೆ ಥ್ಯಾಂಕ್ ಯು.